ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ದು ನೀಲಕಂಠೇಶ್ವರ ಸಿನಿ ಕಂಪೈನ್ಸ್ ಅಂತ. ನೀಲಕಂಠೇಶ್ ಅಂದ್ರೆ ನಮ್ಮ ಭಾಗದ ಅಧಿದೇವತೆ. ನಮ್ಗೆ ಇವತ್ತಿನ ಒಂದು ಜೀವನ ರೂಪುರೇಷೆಗಳನ್ನೇನಾದ್ರೂ ನಾವೊಂದು ಜೀವನದಲ್ಲಿ ತಗೊಂಡಿದ್ದೀವಿ ಅಂದ್ರೆ ನಮ್ಗೆ ಆ ಭಾಗದ ದೇವರು ನೀಲಕಂಠೇಶ್ವರ. ಅಂದ್ರೆ ನೀನಾಸಂ ಅಂದ್ರೆ ಅದರಲ್ಲೇ ಬರುತ್ತೆ. ನೀನಾಸಂ ಅಂದ್ರೆ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತ, ನೀಲಕಂಠೇಶ್ವರ ಸಿನಿ ಕಂಬೈನ್ಸ್. ಅದರ ಅಡಿಯಲ್ಲಿ ಮೀನಾ ತೂಗುದಿ ಅವರನ್ನ ಆಶೀರ್ವಾದದೊಂದಿಗೆ ಅವ್ರನ್ನ ಕೇಳ್ಕೊಂಡಾಗ ಖಂಡಿತ ಮಾಡಿ. ಆದ್ರೆ ಇದು ಫಿಲ್ಮ್ ಫೀಲ್ಡ್ ತುಂಬಾ ಕಷ್ಟ, ನೋಡ್ಕೊಂಡು ಹೆಜ್ಜೆ ಇಡಿ, ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಾ, ಎಲ್ಲರೂ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದ್ರು ಮೀನಮ್ಮ. ದರ್ಶನ್ ಅವ್ರು ಕೇಳ್ಕೊಂಡೋಗಿ ಮಾಡಿದ್ದಾರೆ. ಇದರ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಿಂತವರು ನಮ್ಮ ಮನೆಯವರು ಮತ್ತು ನನ್ನ ಗಂಡ. ಇದರ ಜೊತೆಗೆ ಹಣಕಾಸಿನ ಅಂದರೆ ದುಡ್ಡು, ಅದಕ್ಕೆ ನಾನು ಮತ್ತೊಬ್ಬರನ್ನು ಕೇಳ್ಕೊಂಡಾಗ ಸಾಗರದ ಶ್ರೀಕಂಠಯ್ಯನವರು ಅಂತ. ಈ ಕಥೆಯನ್ನು ನಮ್ಮ ಡೈರೆಕ್ಟರ್ ಬಂದು ಹೇಳಿದರು. ತುಂಬ ಹೃದಯದಿಂದ ಒಪ್ಕೊಂಡು ನನ್ನ ಜೊತೆಗೆ ಕೈ ಜೋಡಿಸೋದಕ್ಕೆ. ಒಂದು ಹೆಣ್ಮಗಳು ಇಂಥ ಹಳ್ಳಿಲಿದ್ದುಕೊಂಡು ಇಷ್ಟು ಮಟ್ಟಿಗೆ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ನನ್ನ ಜೊತೆಗೆ ನೀವು ಆ ನೀನಾಸಮ್ಮಲ್ಲಿ ಅನ್ನ ಮಾಡೋದ್ರ ಜೊತೆ ಒಂಥರ ಆರ್ಟಿಸ್ಟೇ, ಅನ್ನ ಮಾಡೋದು ಒಂಥರ ಆರ್ಟಿಸ್ಟೇ. ನಿಮ್ಮ ಕೈರುಚಿಯನ್ನು ತಿಂದು ಬೆಳೆದಂಥವರು ದರ್ಶನವರು. ಸೊ ನಿಮ್ಮ ಮತ್ತು ಅವರ ಒಂದು ಬಾಂಧವ್ಯ ಒಡನಾಟ ಹೇಗಿತ್ತು ಆಗಿನ ಕಾಲದಲ್ಲಿ, ಜೊತೆಗೆ ಆ ಅದಕ್ಕೆ ಸಾಕ್ಷಿನೇ ಇವತ್ತಿನ ಮಹೂರ್ತಕ್ಕೆ ಬರ್ತಾ ಇರೋದು. ನಾನು ಈಗಾಗಲೇ ಅದನ್ನು ವೀಕೆಂಡ್ ವಿತ್ ರಮೇಶಲ್ಲಿ ಬಂದುಬಿಟ್ಟಿದೆ ಅನಿಸುತ್ತೆ. ಅದ್ರ ಬಗ್ಗೆ ನನಗಿನ್ನೇನು ಹೇಳ್ಕೊಳೋಕ್ಕಿಲ್ಲ ಅಂದರೆ ಆ ಬಾಂಧವ್ಯನೇ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಬಂದಿದೆ. ಆ ಬಾಂಧವ್ಯ ಇದೆಯಲ್ಲ, ಅಮ್ಮ ಅನ್ನೋ ಪದಕ್ಕೆ ಯಾರಿಂದನೂ ಶಕ್ತಿ ತುಂಬಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಶಕ್ತಿ ಇದೆ. ಆ ಶಕ್ತಿ ಇವತ್ತು ದರ್ಶನ್ ನನಗೆ ಬಂದು ಸಾಥ್ ಕೊಡ್ತಾ ಇರೋದು, ಆ ಶಕ್ತಿನೇ ನಂಗೆ ದರ್ಶನ್. ಸಾಂಗ್ಸ್, ಹೊಸ ಫಿಲ್ಮ್ ರಿವ್ಯೂಸ್ ಹಾಗೂ ಹಾಟ್ ಗಾಸಿಪ್ಸ್, ಸ್ಯಾಂಡಲ್ವುಡ್ನ ಎಲ್ಲಾ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಸೊ ಲಾಗಿನ್ ಟು ನಮ್ಮ KFI ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ನಮ್ಮ KFI ನಮ್ಮ KFI ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ KFI.